ಓಂ ಶಾಂತಿ, ಓಂ ಶಾಂತಿ, ಓಂ ಶಾಂತಿ. ಡಿವಿಜಿ ಅವರು ಒಂದು ಮಾತನ್ನ ಹೇಳ್ತಾರೆ, ಇನ್ನೇನು ಮತ್ತೇನು ಗತಿಯಂದು ಬೆದರದಿರು, ಇನ್ನೇನು ಮತ್ತೇನು ಗತಿಯಂದು ಬೆದರದಿರು, ನಿನ್ನ ಕೈ ಒಳಗಿದೆಯೇ ವಿಧಿಯ ಲೆಕ್ಕಣಿಕೆ, ನಿನ್ನ ಕೈ ಒಳಗಿದೆಯೇ ವಿಧಿಯ ಲೆಕ್ಕಣಿಕೆ, ಕಣ್ಣಿಗೆಟುಕದೆ ಸಾಗುತ್ತಿರುವುದು ದೈವದ ಸಂಚು, ಕಣ್ಣಿಗೆಟುಕದೆ ಸಾಗುತ್ತಿರುವುದು ದೈವದ ಸಂಚು, ತಣ್ಣಗಿರಿ ಸಾತ್ಮವನ್ನು ಮಂಕುತಿಮ್ಮ ಅಂತ ಹೇಳ್ತಾರೆ. ಅಂದ್ರೆ ನಿನ್ನೆ ಏನಿತ್ತು ಅಷ್ಟೇ ನಮಗ್ ಗೊತ್ತಿದೆ, ನಾಳೆ ಏನು ನಮಗ್ಯಾರಿಗೂ ಕೂಡ ಗೊತ್ತಿಲ್ಲ. ಅದಕ್ಕೆ ಇನ್ನೇನು ಮತ್ತೇನು ಗತಿಯಂದು ಬೆದರದಿರು, ನಿನ್ನ ಕೈ ಒಳಗಿದೆಯೇ ವಿಧಿಯ ಲೆಕ್ಕಣಿಕೆ, ಕಣ್ಣಿಗೆಟುಕದೆ ಸಾಗುತ್ತಿರುವುದು ದೈವದ ಸಂಚು, ತಣ್ಣಗಿರಿ ಸಾತ್ಮವನ್ನು ಮಂಕುತಿಮ್ಮ ಅಂತ ಹೇಳ್ತಾರೆ. ಮನುಷ್ಯನಾಗಿ ನಾವೆಲ್ಲರೂ ಹುಟ್ಟಿದ ಮೇಲೆ ಎಲ್ಲಿಯ ತನಕ ಕೊನೆ ಉಸಿರು ಇರುತ್ತೋ ಅಲ್ಲಿಯವರೆಗೆ ಬದುಕಬೇಕಾಗಿರುವುದು ನಮ್ಮ ಕರ್ತವ್ಯ ಅಷ್ಟೇ ಬಿಟ್ರೆ, ನಾಳೆ ಏನು ಅನ್ನುವಂಥದ್ದು ನಮಗೆ ಯಾರಿಗೂ ಕೂಡ ಅದು ಗೊತ್ತಿಲ್ಲ. ಅದರ ಬಗ್ಗೆ ಚಿಂತೆ ಮಾಡಿದ್ರೂ ಕೂಡ ಅದು ಉಪಯೋಗ ಇಲ್ಲ ಅಂತ ಅವ್ರು ಹೇಳ್ತಾರೆ. ನಾಳೆ ಏನು ಅನ್ನುವ ಹೆದರಿಕೆಯಿಂದನೇ ಇವತ್ತು ಮನುಷ್ಯ ಇಷ್ಟೊಂದು ದುಃಖದಲ್ಲಿದ್ದಾನೆ. ಇವತ್ತು ನಾನು ಚೆನ್ನಾಗಿದ್ದೀನಿ, ಇವತ್ತು ಒಂದು ದಿನ ನಾನು ಖುಷಿಯಾಗಿದ್ದು ಬಿಡಬೇಕು ಅಂತ ಅನ್ಕೊಂಡ್ಬಿಟ್ರೆ ಜೀವನ ಪರ್ಯಂತ ಮನುಷ್ಯ ಸುಖವಾಗಿರಬಹುದು. ಆದ್ರೆ ಮನುಷ್ಯ ಇವತ್ತು ಇವತ್ತು ದಿನಗಳನ್ನ ಹೆಂಗ್ ಕಳೀತಾ ಇದ್ದಾನಂದ್ರೆ ನಾಳಿನ ಭಯದಲ್ಲಿ ಪ್ರತಿಯೊಂದು ಇವತ್ತುಗಳನ್ನ ಕಳೀತಾ ಇದ್ದಾನೆ. ಹಾಗಾಗಿ 360 ದಿನನೂ ಕೂಡ ನಾಳೆಯ ಚಿಂತೆಯಲ್ಲಿಯೇ ಇವತ್ತನ್ನ ಕಳೆದು ಬಿಟ್ಟು ದುಃಖದಲ್ಲಿನೇ ಕಳಿತಾನ ಮನುಷ್ಯ. ಅದಕ್ಕೆ ಅದ್ರ ಬಗ್ಗೆ ನೀನು ಯೋಚನೆ ಮಾಡಕ್ ಹೋಗ್ಬೇಡ. ಯಾಕಂದ್ರೆ ಆ ವಿಧಿಯ ಲೆಕ್ಕಣಿಕೆ ನಿನ್ನ ಕೈ ಒಳಗಿಲ್ಲ. ಅಂದ್ರೆ ಆ ವಿಧಿ ಬರಹ ಅಣೆ ಬರಹ ಅಂತ ಏನ್ ಹೇಳ್ತೀವಿ, ಆ ನಾಟಕದ ಅನುಸಾರ ಪಾತ್ರ ಏನಿದೆ ಆ ಲೆಕ್ಕಣಿಕೆ ಭಗವಂತ ನಮಗೆ ಯಾರಿಗೂ ಕೊಟ್ಟಿಲ್ಲ. ಹಾಗಾಗಿ ಅದನ್ನು ಸ್ವಲ್ಪ ಹೆಚ್ಚು ಮಾಡಿ ಸರಿ ಮಾಡ್ತೀನಿ ಅಂದ್ರೂ ಇಲ್ಲ, ಅಥವಾ ನನಗಿಷ್ಟ ಇಲ್ಲ ಸ್ವಲ್ಪ ತೆಗೆದಾಕಿ ಕಟ್ ಮಾಡ್ತೀನಿ ಅಂದ್ರೂ ಇಲ್ಲ, ಅದು ಎಲ್ಲನೂ ಕೂಡ ಪರ್ಫೆಕ್ಟ್ ಆಗಿದೆ. ಅದು ಭಗವಂತನ ನಿಯಮದಂತೆ ನಡೀತಾ ಇದೆ. ಹಾಗಾಗಿ ವಿಧಿಯ ಕೈ ಒಳಗಿದೆ, ನಮ್ಮ ಲೆಕ್ಕಣಿಕೆ ನಮ್ಮ ಕೈಯೊಳಗೆ ಇಲ್ಲ. ಅದು ಎಲ್ಲ ಲೆಕ್ಕಣಿಕೆ ಯಾರ ಕೈಯೊಳಗಿದೆ? ಭಗವಂತನ ಕೈಯೊಳಗಿದೆ. ಅದಕ್ಕೆ ಕಣ್ಣಿಗೆಟುಕದೆ ಸಾಗುತ್ತಿಹುದು ದೈವದ ಸಂಚು. ಅಂದ್ರೆ ಸಂಚು ಅಂತ ಯಾಕೆ ಬಳಸ್ತಾರೆ ಇಲ್ಲಿ ಅಪದ ಅಂತಂದ್ರೆ, ಇಲ್ಲಿ ಎಲ್ಲವೂ ಕೂಡ ನಮಗ ಬೇಕಿದ್ದಂಗೆ ನಡೀತಾ ಇಲ್ಲ. ನಮಗ ಸದಾಕಾಲ ಸುಖನೇ ಬೇಕು ಅಂತೀವಿ, ನಮಗ ಸದಾಕಾಲ ಎಲ್ಲ ಒಳ್ಳೆಯದೇ ಆಗಬೇಕಂತೀವಿ, ಸದಾಕಾಲ ನನ್ನ ಆರೋಗ್ಯ ಚೆನ್ನಾಗಿರಬೇಕು ಅಂತೀವಿ. ಆದ್ರೆ ಹಂಗೆ ಯಾರಿಗೂ ಕೂಡ ಇಲ್ಲಿ ಸಿಕ್ಕಿಲ್ಲ. ಅಂದ್ರೆ ನಮಗ ಅನ್ಕೊಂಡಂಗ ನಡೀತಾ ಇಲ್ವಲ್ಲ, ಅದಕ್ಕೆ ಅವ್ರು ಏನ್ ಹೇಳ್ತಾರೆ, ಕಣ್ಣಿಗೆಟುಕದೆ ಸಾಗುತ್ತಿಹುದು ದೈವದ ಸಂಚು. ಅಂದ್ರೆ ನಾವೇನಂತೀವಿ, ಇವತ್ತು ಮಗ ಹುಟ್ಟಿದ ಅಂತಂದ್ರ ನನಗೊಬ್ಬ ಮಗ ಹುಟ್ಟಿದ ಅಂತ ಬಹಳ ಖುಷಿ ಪಡ್ತೀವಿ, ಸಂಭ್ರಮ ಆಚರಣೆ ಮಾಡ್ತೀವಿ, ತಪ್ಪೇನಿಲ್ಲ. ಆದ್ರೆ ಬೆಳೀತಾ ಬೆಳೀತಾ ದೊಡ್ಡವನಾಗ್ತಾ ಇದ್ದಾನಂದ್ರೆ ನನ್ನ ಮಗ ಬೆಳೀತಾ ಇದ್ದಾನ ಅಂತ ಖುಷಿ ಪಡ್ತೀವಿ, ದೊಡ್ಡವನಾಗ್ತಿದ್ದಾನೆ ಅಂತ ಖುಷಿ ಪಡ್ತೀವಿ. ಆದ್ರೆ ಅದ್ರ ಹಿಂದಿನ ಸತ್ಯ ಏನು ಅಂದ್ರೆ, ಸಾವಿಗೂ ಕೂಡ ನಾವು ಹತ್ರ ಹೋಗ್ತಾ ಇದ್ದೀವಿ ಅನ್ನುವಂಥದ್ದು ನಮ್ಗೆ ಯಾರಿಗೂ ಕೂಡ ಗೊತ್ತೇ ಆಗೋದಿಲ್ಲ. ನಮ್ಮನ್ನ ಎಲ್ಲರನ್ನು ಕೂಡ ಅಲ್ಲಿಗೆ ಕರ್ಕೊಂಡು ಹೋಗ್ತಾ ಇರೋದು, ನಮ್ಮ ದಾರಿಗಳೆಲ್ಲ ಹೋಗೋದು ಅಂತ್ಯ ಆಗೋದು ಅಲ್ಲೇನೆ ಹೊರತಾಗಿ ಬೇರೆ ಎಲ್ಲೂ ಇಲ್ಲ. ಆದ್ರೂ ನಾವು ಅದನ್ನ ಬೆಳವಣಿಗೆ ಅಂತ ನಾವು ಕರ್ಕೊಳ್ತೀವಿ, ಆದ್ರೆ ದೈವದ ಪ್ಲಾನೇ ಬೇರೆ ಇರುತ್ತದೆ. ಅದಕ್ಕೆ ಅವರು ಸಂಚು ಅಂತ ಕರೀತಾರೆ. ನಾವು ಸದಾ ಹಿಂಗೆ ಇರ್ತೀವಿ, ಉನ್ನತಿ ಕಡೆಗೆ ಬೆಳಿಬೇಕು ಅಂತ ನಾವು ಅನ್ಕೊಂಡಿರ್ತೀವಿ, ಆದ್ರೆ ನಮ್ಮನ್ನ ಅಂತ್ಯದ ಕಡೆಗೆನೆ ನಮ್ಮ ಪ್ರಯಾಣಕ್ಕೆ ಅದು ಕರ್ಕೊಂಡು ಹೋಗ್ತಾ ಇರುತ್ತೆ. ಅದಕ್ಕೆ ಕಣ್ಣಿಗೆಟುಕದೆ ಸಾಗುತ್ತಿರುವುದು ದೈವದ ಸಂಚು, ತಣ್ಣಗಿರಿ ಸಾತ್ಮವನ್ನು ಮಂಕುತಿಮ್ಮ ಅಂತಾರೆ. ನೀನು ಎಷ್ಟು ಬಡದಾಡಿದ್ರು ಕೂಡ ನೀನು ಅನ್ಕೊಂಡಂಗೆ ಇಲ್ಲೇನು ನಡೆಯೋದಿಲ್ಲ. ಅದಕ್ಕೆ ಇರುವಷ್ಟು ದಿನ ನಿನ್ನ ಆತ್ಮ ಹೆಂಗಿಟ್ಕೊ ಅಂದ್ರೆ ತಣ್ಣಗಿಟ್ಕೊ ಅಂತಾರೆ. ಭಲೆ ನಮಗೆ ಊಟ ಮಾಡಲಿಕ್ಕೆ ಒಂದು ಹೊತ್ತು ಗಂಜಿ ಸಿಕ್ಕರೂ ಸಾಕು, ಮೈ ಮೇಲೆ ಅರುಕು ಬಟ್ಟೆ ಇದ್ರೂ ಪರವಾಗಿಲ್ಲ, ಇರೋದಕ್ಕೊಂದು ಮುರುಕು ಗುಡಿಸ್ಲೇ ಇದ್ರೂ ಪರವಾಗಿಲ್ಲ, ಆದ್ರೆ ಮನಸ್ಸು ಹೆಂಗಿರ್ಬೇಕು ಅಂದ್ರೆ ತಣ್ಣಗಿರ್ಬೇಕಂತಾರವ್ರು. ಯಾಕಂದ್ರೆ ನಿನಗೇನು ಆಯುಷ್ಯ ಕೊಟ್ಟಾನ ಪರಮಾತ್ಮ, ಅಷ್ಟು ದಿನಗಳು ಮಾತ್ರ ನಾವೆಲ್ಲರೂ ಇಲ್ಲಿ ಬದುಕಿರ್ಲಿಕ್ಕೆ ಸಾಧ್ಯ. ಆದ್ರೆ ಬದುಕಬೇಕಾದ್ರೆ
ಆ ಬದುಕನ್ನು ಹೆಂಗೆ ಬದುಕಬೇಕನ್ನೋದಷ್ಟೇ ನಮ್ಮ ಕೈಯೊಳಗೈತು ಬಿಟ್ಟರೆ ಪರಮಾತ್ಮ ಅಂತೂ ಆಯಸ್ಸನ್ನು ಕಟ್ಟು ಕಳಿಸಿರ್ತಾನೆ. ಅದಕ್ಕೆ ಮೊನ್ನೆ ಯಾರೋ ಒಬ್ಬರು ಹೇಳ್ತಾ ಇದ್ರಂತೆ, ನಮ್ಮಣ್ಣಂದ್ರೆ ಈ ಥರ ಎಲ್ಲ ಆತ್ಮಜ್ಞಾನವನ್ನು ತಿಳಿದುಬಿಟ್ಟು ಅವರು ಕ್ಲಾಸ್ ಮಾಡ್ತಾ ಇದ್ರು. ಇವಾಗ ಎಷ್ಟು ನಮಗೆ ಆತ್ಮದ ಆನಂದದ ಅನುಭವ ಆಗ್ತಾ ಇದೆ ಅಂತಂದರೆ, ಪರಮಾತ್ಮನ ಶಕ್ತಿಯನ್ನು ಪಡ್ಕೊಂಡ ಮೇಲೆ, ಆತ್ಮ ಜಾಗೃತಿಯನ್ನು ಮಾಡಿಕೊಂಡ ಮೇಲೆ ಶರೀರದ ವ್ಯಾಮೋಹ ಆಗಲಿ ಶರೀರದ ಭಯ ಆಗಲಿ ನಮಗೆ ಆಗಲಿಕ್ಕೇ ಸಾಧ್ಯ ಇಲ್ಲ. ಅಷ್ಟು ಅನುಭೂತಿ ಪರಮಾತ್ಮ ಮಾಡಿಸ್ತಿದ್ದಾರೆ ಅನ್ನುವಂಥ ಅನುಭೂತಿಯನ್ನು ಪ್ರತಿಯೊಬ್ಬ ಬ್ರಹ್ಮಕುಮಾರ ಕುಮಾರಿಗಳೆಲ್ಲ ಅನುಭವ ಮಾಡಿರ್ತಾರೆ. ಅದೇ ಥರ ಅವರಿಗೆ ಆ ಥರ ಕ್ಲಾಸ್ ಮಾಡಬೇಕಾದ್ರೆ ಅವ್ರ ಗೆಳೆಯರೊಬ್ಬರು ಯಾರೋ ಕೇಳಿದಾರಂತೆ, ಇದ್ದಕ್ಕಿದ್ದಂಗೆ ಯಾರೋ ಒಬ್ಬರು ನೀನು ಕಾರಲ್ಲಿ ಹೋಗ್ತಿರ್ಬೇಕಾದ್ರೆ ಬಂದು ನಿನಗೊಂದು ಬಂದೂಕ್ ಇಟ್ಟು ಹಿಂಗೆ ಹೊಡಿತಾರೆ ಅಂತಂದ್ರೆ ನೀನು ಏನು ಮಾಡ್ತೀಯಪ್ಪ, ನಿನಗೆ ದುಃಖ ಆಗಲ್ಲೇನು ಅವಾಗ ಅಂತ ಕೇಳಿದ್ರಂತ. ಅವಾಗ ಆತ ಹೇಳ್ತಾನಂತ, ನೋಡಪ್ಪ ಈಗ ಹುಟ್ಟಿನ ನಾನು, ರಿಸ್ಕೇ ಇದು, ಹುಟ್ಟಿದ ಮೇಲೆ ಬದುಕು ಒಂದು ರಿಸ್ಕೇ, ಪ್ರತಿ ಕ್ಷಣ ಹೆಜ್ಜೆ ಹೆಜ್ಜೆಯೊಳಗೂ ಕೂಡ ನಾವು ಬದುಕಬೇಕಂದ್ರೆ ಅದು ರಿಸ್ಕ್ ಇದೆ. ಒಂದು ರೋಡ್ ಕ್ರಾಸ್ ಮಾಡಬೇಕಂದ್ರೂ ಕೂಡ 10 ಸಲ ಯೋಚನೆ ಮಾಡ್ತೀವಿ ನಾವು, ಒಂದು ಹೆಜ್ಜೆ ಮುಂದಕ್ಕೆ ಇಡಬೇಕಂದ್ರೆ ಏನಾಗುತ್ತೆ ಅಂತ ಯೋಚನೆ ಮಾಡಿ ಇಡ್ತೀವಿ ಅಂದರೆ ಅಷ್ಟು ರಿಸ್ಕ್ ಇದೆ. ಒಂದು ಮುಂದಿಟ್ಟ ಹೆಜ್ಜೆ ಸ್ವಲ್ಪ ಹೆಚ್ಚು ಕಡಿಮೆ ಆದರೂ ಕೂಡ ನಾವು ಆ ರೋಡ್ ಕ್ರಾಸ್ ಮಾಡೋದ್ರೊಳಗೆ ಏನು ಬೇಕಾದರೂ ಆಗ್ಬೋದು. ಒಂದು ರೋಡ್ ಕ್ರಾಸ್ ಮಾಡೋಕ್ಕೇ ಅಷ್ಟು ರಿಸ್ಕ್ ಐತೆ ಅಂದಮೇಲೆ ಜೀವನ ಅಂದಮೇಲೆ ರಿಸ್ಕ್ ಇರೋದೇ ಅದು. ಪ್ರತಿಯೊಂದು ಹಂತದಲ್ಲೂ ನಮಗೆ ಪರಿಸ್ಥಿತಿಗಳು ಬರೋದೇ. ಸಾವಂತೂ ಖಂಡಿತವಾಗಿ ಎಲ್ರಿಗೂ ಬರುತ್ತೆ, ಇದು ಇತಿಹಾಸದುದ್ದಕ್ಕೂ ನಾವು ಕಂಡಿರುವಂಥ ಸತ್ಯ. ಹಾಗಾಗಿ ಸಾವಂತೂ ನನಗಿದೆ ಅಂತ ನನಗೆ ಗೊತ್ತಾಗಿದೆ. ಸಾವಂತೂ ಪ್ರತಿಯೊಬ್ಬರಿಗೂ ಬರುತ್ತೆ, ಆದರೆ ಸಾಯಿಸೋದು ಆತನ ಕೈಯಲ್ಲಿರ್ಬೋದು, ಸಾಯೋದು ನಾನೇನೆ. ಆದರೆ ಇದು ಯಾವತ್ತಾದರೂ ಸಾಯಬೇಕು, ಆದರೆ ಹೆಂಗೆ ಸಾಯಬೇಕನ್ನೋದು ಮಾತ್ರ ನನ್ನ ಕೈಯಲ್ಲೈತಿ. ಹಾಗಾಗಿ ನಾನು ನಗನಗತನಾದರೂ ಸಾಯ್ಬೋದು, ಅತ್ತಗಂತನಾದರೂ ಸಾಯ್ಬೋದು, ಅದು ನನ್ನ ಕೈಯೊಳಗೈತಿ. ಆದರೆ ಯಾವಾಗ ಸಾಯ್ತೀನಿ ಅನ್ನೋದು ನನ್ನ ಕೈಯೊಳಗಿಲ್ಲ. ಆತ ಕೊಲ್ಲಬೇಕು ಅಂತೇನಿಲ್ಲ. ಅದಕ್ಕಾಗಿಯೇ ಯಾವ ಸಮಯದಲ್ಲಿ ಬೇಕಾದರೂ ಯಾರಿಗೆ ಬೇಕಾದರೂ ಆ ಒಂದು ಆಮಂತ್ರಣ ಬಂದಾಗ ನಾವು ಯಾರು ತಿರಸ್ಕಾರ ಮಾಡಲಿಕ್ಕಾಗಲ್ಲ, ಹೋಗಲೇಬೇಕು ಅನ್ನುವಂಥ ಮಾತನ್ನು ತಿಳಿಸ್ತಾರೆ. ಅದಕ್ಕೆ ಬದುಕಿರುವ 4 ದಿನಗಳಾದರೂ ಸಾಕು, ನಾವು ಎಷ್ಟು ಸಂತೋಷದಿಂದ ಇರ್ತೀವಿ, ಎಷ್ಟು ಶಾಂತಿಯಿಂದ ಇರ್ತೀವಿ ಅನ್ನೋದಷ್ಟೇ ಮುಖ್ಯ ಅಂತ ಪರಮಾತ್ಮ ತಿಳಿಸ್ತಾರೆ.